ಈಗ ಬಂದ್ರೆ ನನ್ನ ಪಾಯಿಂಟ್ಗೆ, ನೀವು ಎಂಜಾಯ್ ಮಾಡಕ್ ನಿಮ್ಮ ಹತ್ರ ಟೈಮ್ ಇದೆ, ಕೊರೋನಾ ಇಲ್ಲ, ದುಡ್ಡಿದೆ, ಕಾಸಿದೆ, ಇವ್ರನ್ನ ಕರ್ಕೊಂಡು ಹೋಗಕ್ಕಿಲ್ವಾ? ಸಿಗಾಕೊಂಡ್ರ ನನ್ನ ಹತ್ರ ನಿಮ್ಮನ್ನೇ ಸಪೋರ್ಟ್ ಮಾಡ್ತಾ ಇದ್ದೆ. ನಿಮ್ಮ ಹತ್ರ ಗೆಲ್ಲಕ್ಕಾಗಲ್ಲ ಬಿಡಿ ಮೇಡಮ್. ಆಗಲ್ಲ ಸರ್, ಅದು ಈ ತರ ಮ್ಯಾಟ್ರಲ್ಲಿ ಅಂತೂ ಗೆಲ್ಲಕ್ಕೆ ಆಗಲ್ಲ ಸರ್. ಅಲ್ಲಿವರೆಗೂ ನಿಮ್ಮನ್ನ ಸಪೋರ್ಟ್ ಮಾಡ್ತಿದ್ದೆ. ಯಾವಾಗ ಇವ್ರು ನಿಮ್ಮ ಫ್ರೆಂಡ್ಸ್ ಟ್ರಿಪ್ ವಿಷಯ ಎತ್ತಿದ್ರು ಅವಾಗ ನಾನು ರಾಂಗ್ ಆದೆ ನೋಡಿ. ನಯನವ್ರೆ, ಇದು ನಾನ್ ನಿಮಗ್ ಕೊಡ್ತಿರೋಂತ ಪ್ರಾಜೆಕ್ಟ್ ಅನ್ಕೊಳ್ಳಿ. ಕೆಟ್ಟ ಪಟ ಹಠ ಮಾಡಿ ತಾಜ್ ಮಹಲ್ ಕರ್ಕೊಂಡು ಹೋಗಕ್ ಹೇಳಿ. ಸರಿ, ಕರ್ಕೊಂಡು ಹೋಗಕ್ ಹೇಳಿ ಫಸ್ಟ್. ಕರ್ಕೊಂಡು ಅಲ್ಲಿಂದ ಸ್ವಲ್ಪ ದೂರದಲ್ಲೇನೆ ಮನಾಲಿನು ಇರೋದು, ಮಂಜಿನೇನ್ ಕರ್ಗೋಗ್ಬಿಡತ್ತೆ, ಮಂಜು ಕರ್ಗಕ್ ಮುಂಚೆ ಹೋಗಿ ನಾನು ಹೇಳ್ತೀನಿ. ಬಿಡ್ಬೇಡಿ ನಯನವ್ರೆ, ಕಿರ್ಚಾಡಿ ಜಗಳಾಡಿ ಚಿಕ್ಕ ಮಕ್ಳು ಕಾಲು ಉಜ್ಕೊಂಡು ಹಠ ಮಾಡ್ತಾವ್ ನೋಡಿ. ಹಂಗ್ ಮಾಡಿ ಅವ್ರ ಫ್ರೆಂಡ್ಸ್ ಮನೆಗ್ ಬರ್ತಾರಲ್ಲ ಅವಾಗ ಹಂಗ ಹಠ ಮಾಡಿ ಹೇಳ್ತೀನಿ ನಾನು. ನನ್ ಜೇಬ್ ಕತ್ರಿ ಬೀಳ್ತದ ಮೇಡಮ್. ಹೇಳಿ ಸರ್, ಫ್ರೆಂಡ್ಸ್ ಜೊತೆ ಹೋದಾಗ ಮಾತ್ರ ಏನು ಫ್ರೀಯಾಗಿ ಹ್ಯಾಬಿಟ್ ಬಂದ್ ಬಿಡ್ತಾರೆ ಎಲ್ಲಾದ್ರೂ ನಿಮ್ಗೆ ಶೇರಿಂಗ್ ಇರುತ್ತೆ ಮೇಡಮ್. ಸರ್ ಇಲ್ಲ, ಇವ್ರು ಸರ್ ಇವ್ರ ಜೀವನನೇ ನಿಮ್ ಜೊತೆ ಶೇರ್ ಮಾಡ್ತಾ ಇದಾರೆ. ಒಂದು ಎರಡು ಕಾಸ್ ನಿಮ್ಗೆ ಶೇರ್ ಮಾಡಕ್ಕಾಗಲ್ಲ ಸರ್ ಅವ್ರ ಜೊತೆ. ಅಷ್ಟೇನೆ ಮ್ಯಾಟ್ರೋ ವಿದ್ಯಾಸಾಗರ್, ನೆಕ್ಸ್ಟ್ ನಿಮ್ ಹತ್ರ ಬರ್ತೀನಿ ನಾನು. ಯಾಕೆ ಸರ್ ಸುಮ್ನೆ ಬಂದು ಬಂದು ನನ್ನ ಹತ್ರ ತಗ್ಲಾಕೋತೀರಾ ಈ ಮ್ಯಾಟ್ರಲ್ಲಿ? ನಾನು ಏನಿದ್ರು ಇವ್ರಗಳಿಗೆ ಸಪೋರ್ಟ್ ಮಾಡೋದು. ಎಲ್ಲೂ ಸಲ ಮಾತ್ರ ಬೈತೀನಿ ಐಶ್ವರ್ಯ ಅಂತ ಅವ್ರು ಮಾತಾಡಿದಾಗ, ಅಂದ್ರೆ ಹೊಟ್ಟೆ ಹಸುಕೊಂಡು ಕೂತ್ಕೋತೀನಿ ಇತ್ತರಲ್ಲ ಅವಾಗ ಮಾತ್ರ ಬೈಸ್ಕೋತಾರೆ ನನ್ನ ಹತ್ರ. ಇಟ್ಕೋಬೇಕು ಪ್ರಾಜೆಕ್ಟ್ ತಾಜ್ ಮಹಲ್ ಇವಾಗ ನೀವು ಏನಾದ್ರು ಮಾಡಿ ಹೋಗ್ಬೇಕು ನೀವು ಅಷ್ಟೇನೆ.